ಸವದಿ ಬಿಜೆಪಿಯನ್ನ ತೊರಿತಾ ಇದ್ದಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ. ಆದ್ರೆ ಈ ಕಡೆ ಬಿಜೆಪಿ ನಾಯಕರು ಇದಕ್ಕೆ ಯಾವುದಕ್ಕೂ ಕೇರ್ ಮಾಡದಂತ ಕಾಣ್ತಾ ಇಲ್ಲ. ಯಾರೋ ನಾಲ್ಕು ಜನ ಪಕ್ಷ ಬಿಟ್ಟು ಹೋದ್ರೆ ಪಕ್ಷಕ್ಕೆ ಏನು ನಷ್ಟ ಆಗೋದಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿಯನ್ನ ಬಿಟ್ಟು ಸವದಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಿರೋದಕ್ಕೆ ಬಿಜೆಪಿ ನಾಯಕರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನ ನಾಲ್ಕೈದು ಜನ ಪಕ್ಷ ಬಿಟ್ಟು ಹೋದ್ರೆ ಪಕ್ಷ ಮುಳುಗೋಗುತ್ತಾ? ನಷ್ಟ ಆಗೋದಿಲ್ಲ. ಆದ್ರೆ ಹೋಗೋರು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂತವರಿಗೆ ನಮ್ಮ ಪಕ್ಷದ ಬಾಗಿಲು ಶಾಶ್ವತವಾಗಿ ಬಂದಾಗುತ್ತೆ ಅಂತ ಹೇಳಿ ಅರುಣ್ ಸಿಂಗ್ ಮಾತನಾಡಿದ್ದಾರೆ. ಪಕ್ಷ ಬಿಟ್ಟೋದವರನ್ನ ಮತ್ತೆ 15 ರಿಂದ 20 ವರ್ಷ ಆಗಬಹುದುವರನ್ನ ವಾಪಸ್ ಸೇರಿಸಿಕೊಳ್ಳಬೇಕು ಅಂತಂದ್ರೆ ಅಂತ ಬೆಂಗಳೂರಿನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಗುಡುಗಿದ್ದಾರೆ. ಲಕ್ಷ್ಮಣ್ ಸವದಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈಗಾಗಲೇ ಜಾಯಿನ್ ಆಗಿಬಿಟ್ರು. ಕಾಂಗ್ರೆಸ್ ಅಲ್ಲಿ ಮಾತುಕತೆ ಮುಗಿದಿದೆ, ಕನ್ಫರ್ಮ್ ಆಗಿ ಈಗಾಗಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಚಾರಕ್ಕೆ ಬಿಜೆಪಿ ನಾಯಕರು ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಂತಿಲ್ಲ. ಅರುಣ್ ಸಿಂಗ್ ಮಾತನಾಡಿದ್ದಾರೆ ಪಕ್ಷ ಬಿಟ್ಟು ಹೋಗೋರ ಕುರಿತಾಗಿ. देखो यह सोचना चाहिए कि चुनाव हारने के बाद भी भारतीय जनता पार्टी ने उनको डिप्टी सीएम बनाया, एमएलसी भी दिया और उसके बाद ऐसे झगड़े वाली पार्टी में जा रहे हैं जो नेताओं में आपस ग्रुप में बटी हुई झगड़ा ही है और कांग्रेस पार्टी धीरे धीरे जमीन पे और नीचे धरातल पे जा रही है. इससे कार्यकर्ताओं को कष्ट होता है. लाखों कार्यकर्ता काम करते हैं, वो एमपी एमएलए नहीं बनते. और जब कोई ऐसा व्यक्ति जिसको भाजपा ने डिप्टी सीएम भी दिया, एमएलसी भी दिया, उसके बाद भाजपा का छोड़ करके जाना, यह कार्यकर्ताओं को कष्ट होता है. क्यों छोड़ के जा रहे हैं?